ಪ್ರಯೋಗ ಬೆಳಕಿನ ವರ್ಣ ವಿಭಜನೆ ವಿಷಯ ಬೆಳಕು ನಾವು ಈ ಪ್ರಯೋಗದಲ್ಲಿ ತ್ರಿಭುಜ ಪಾದ ಪಟ್ಟಕ ಬಳಸಿ ಸೂರ್ಯನ ಬೆಳಕನ್ನು ಅದರ ಘಟಕ ಬಣ್ಣಗಳಾಗಿ ವಿಭಜಿಸಲು ಪ್ರಯತ್ನಿಸೋಣ ಪ್ರಯೋಗಕ್ಕೆ ಬೇಕಾದ ಅವಶ್ಯಕ ವಸ್ತುಗಳು ಬಿಳಿ ಥರ್ಮೋಕೋಲ್ ಅಥವಾ ಬಿಳಿ ಹಾಳೆ ಸೂರ್ಯನ ಬೆಳಕು ಮತ್ತು ತ್ರಿಭುಜ ಪಾದ ಪಟ್ಟಕ ಸೂರ್ಯನ ಕಿರಣಗಳು ಪಟ್ಟಕದ ಮೇಲೆ ಬಿದ್ದು ರೋಹಿತ ರೂಪದಲ್ಲಿ ಹೊರಬರುವಂತೆ ಪಟ್ಟಕವನ್ನು ಸರಿಹೊಂದಿಸಿಡಿ ನೀವು ರೋಹಿತದ ಬಣ್ಣಗಳನ್ನು ಸ್ಪಷ್ಟವಾಗಿ ನೋಡಲು ಬಿಳಿ ಥರ್ಮೋಕೋಲ್ ಬೋರ್ಡ್ ಅಥವಾ ಬಿಳಿ ಹಾಳೆಯನ್ನು ನಿರ್ಗಮಿತ ಬೆಳಕಿನ ಪಥದಲ್ಲಿ ಇರಿಸಿ ಬಿಳಿಯ ಬಣ್ಣವು ವಿವಿಧ ಬಗೆಯ ಆವೃತ್ತಿಗಳುಳ್ಳ ಬೆಳಕಿನ ತರಂಗಗಳಿಂದ ಆಗಿದ್ದು ವಿವಿಧ ಬಣ್ಣಗಳಿಗೆ ಕಾರಣವಾಗಿದೆ ಈ ತರಂಗಗಳು ವಿವಿಧ ವೇಗದೊಂದಿಗೆ ಚಲಿಸುವುದರಿಂದ ಪಟ್ಟಕವು ವಿವಿಧ ಕೋನಗಳಲ್ಲಿ ಬಾಗಿ ಹಾದು ಹೋಗುವಂತೆ ಮಾಡುತ್ತದೆ ಅಂದರೆ ಇವು ವಿಭಿನ್ನ ವಕ್ರೀಭವನದ ಕೋನವನ್ನು ಹೊಂದಿವೆ ರೋಹಿತದಲ್ಲಿರುವ ಏಳು ಬಣ್ಣಗಳೆಂದರೆ ನೇರಳೆ ಊದ ನೀಲಿ ಹಸಿರು ಹಳದಿ ಕಿತ್ತಳೆ ಮತ್ತು ಕೆಂಪು ಬಣ್ಣಗಳು ಬಿಳಿ ಬೆಳಕು ತ್ರಿಭುಜ ಪಾದ ಪಟ್ಟಕದ ಮೂಲಕ ಹಾದು ಹೋಗುವಾಗ ತನ್ನ ವಿಭಿನ್ನ ವಕ್ರೀಭವನ ಕೋನಗಳಿಂದಾಗಿ ಏಳು ಪ್ರತ್ಯೇಕ ಬಣ್ಣಗಳ ರೋಹಿತವಾಗಿ ಹೊರಹೊಮ್ಮುತ್ತದೆ ಬೆಳಕು ಅದರ ಘಟಕ ಬಣ್ಣಗಳಾಗಿ ವಿಭಜನೆಗೊಳ್ಳುವುದನ್ನು ಬೆಳಕಿನ ವರ್ಣ ವಿಭಜನೆ ಎಂದು ಕರೆಯಲಾಗುತ್ತದೆ ನೀವು ಇದನ್ನು ಪ್ರಯತ್ನಿಸಿ ಇನ್ನು ನಿಮ್ಮ ಸುತ್ತಮುತ್ತ ಕಾಣುವ ಬೆಳಕನ್ನು ವರ್ಣ ವಿಭಜಿಸುವ ಪಾರದರ್ಶಕ ವಸ್ತುಗಳಾವುವು ಎನ್ನುವುದನ್ನು ಕಂಡುಕೊಳ್ಳಿ ಈ ಪ್ರಯೋಗವನ್ನು ಆ ವಸ್ತುಗಳನ್ನು ಬಳಸಿ ಪುನರಾವರ್ತಿಸಿ ಬೆಳಕಿನ ವಕ್ರೀಭವನ ಕೋನವನ್ನು ಆಧರಿಸಿ ಯಾವ ಬಣ್ಣಗಳು ಕಡಿಮೆ ಮತ್ತು ಉದ್ದವಾದ ಆವೃತ್ತಿಗಳನ್ನು ಹೊಂದಿವೆ ಎಂಬುದನ್ನು ನಿರ್ಣಯಿಸಿ ಬೆಳಕಿನ ವರ್ಣ ವಿಭಜನೆ ಪಟ್ಟಕದಲ್ಲಿ ಮಾತ್ರ ಆಗುತ್ತದೆ ಆದರೆ ನಿಮ್ಮ ಮತ್ತು ಪೀನ ಮಸೂರಗಳಲ್ಲಿ ಆಗುವುದಿಲ್ಲ ಏಕೆ ಎನ್ನುವುದನ್ನು ಕೂಡ ಕಂಡುಕೊಳ್ಳಿ